ಆತ್ಮೀಯ ವಿದ್ಯಾರ್ಥಿಗಳೇ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ನಿಮ್ಮ ಪಠ್ಯಪುಸ್ತಕದ ಎರಡನೇ ಪಾಠವಾಗಿರತಕ್ಕಂತಹ ನನ್ನ ಕನಸು ಎಂಬ ಪಾಠವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಈಗಾಗಲೇ ಒಂದು ತರಗತಿಗೆ ನಾವು ಕಾಡಿನ ಚಿತ್ರಣದ ಬಗ್ಗೆ, ಅಲ್ಲಿ ಯಾವ ರೀತಿಯ ಒಂದು ಪರಿಸರದ ವ್ಯವಸ್ಥೆ ಇರುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳು ಹೇಗೆ ಜೀವನವನ್ನು ಸಾಗಿಸ್ತಾ ಇದ್ವು, ಇಂತಹ ಸಂದರ್ಭದಲ್ಲಿ ಒಂದು ದಿನ ಅಲ್ಲಿ ಉಂಟಾದಂತಹ ಒಂದು ವಿಚಿತ್ರ ಅಥವಾ ಹೊಸದಾಗಿರ್ತಕ್ಕಂತಹ ಒಂದು ಶಬ್ದಗಳ ಚಿತ್ರಣದಲ್ಲಿ ಆ ಎಲ್ಲ ಪ್ರಾಣಿಗಳು ಗೊಂದಲಮಯವಾಗಿದ್ದವು. ಆ ಗೊಂದಲಕ್ಕೆ ಕಾರಣವಿರತಕ್ಕಂಥ ಮಾನವನನ್ನು ಕಂಡು ವಾದಕ್ಕೆ ಮುಂದಾದವು, ಅಂದರೆ ಚರ್ಚೆ ಮಾಡೋಕ್ಕೆ ಮುಂದಾದವು. ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ಆ ಕಾಡಿನಲ್ಲಿರ್ತಕ್ಕಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳು ಮಾನವನ ವಿರುದ್ಧವಾಗಿ ಯಾವ ರೀತಿಯಾಗಿ ವಾದವನ್ನು ಮಾಡ್ತವೆ, ಮಾನವ ಆ ಪ್ರಾಣಿಗಳ ಪಕ್ಷಿಗಳ ವಿರುದ್ಧವಾಗಿ ಹೇಗೆ ಪ್ರತಿವಾದವನ್ನು ಮಾಡುತ್ತಾನೆ ಎಂಬುದರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಮೊಲ ಹೇಳುತ್ತೆ, ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ, ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ, ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ, ಚಿ ಅವಿವೇಕಿ. ಇಲ್ಲಿ ಮೊದಲಿಗೆ ಮೊಲ ಹೇಳುತ್ತೆ, ಏ ಮಾನವ, ಮಾನವನಿಗೆ ಹೇಳುತ್ತೆ, ಏ ಮಾನವ ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ, ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ, ಪ್ರಕೃತಿ ಪರಿಸರ ನಿನ್ನ ಮೇಲೆ ಹಲವಾರು ಸಾರಿ ಬುದ್ಧಿಯನ್ನು ಕಲಿಸಲು ನಿನ್ನ ಮೇಲೆ ದಾಳಿಯನ್ನು ಮಾಡಿದೆ, ಆದರೂ ನಿನಗೆ ಬುದ್ಧಿ ಬರಲಿಲ್ಲ. ಹೇಗೆ ಮಾನವನಿಗೆ ಬುದ್ಧಿ ಕಲಿಸಲು ಈ ಪ್ರಕೃತಿಯ ಒಂದು ಮಹತ್ವವನ್ನು ತಿಳಿಸಲು ಈ ಪ್ರಕೃತಿ ಅಥವಾ ಪರಿಸರ ಚಂಡಮಾರುತ ಬಿರುಗಾಳಿ ಜ್ವಾಲಾಮುಖಿ ಸುನಾಮಿ ಭೂಕಂಪ ಅತಿವೃಷ್ಟಿ ಅನಾವೃಷ್ಟಿಗಳಂತಹ ಸ್ವಾಭಾವಿಕವಾಗಿ ಉಂಟಾಗ್ತಕ್ಕಂಥ ಪ್ರಕೃತಿ ಕೋಪಗಳನ್ನು ಸೃಷ್ಟಿ ಮಾಡಿ ಮಾನವನಿಗೆ ಅರಿವನ್ನು ಉಂಟು ಮಾಡತಕ್ಕಂತಹ ಒಂದು ಕೆಲಸವನ್ನು ಈ ಪ್ರಕೃತಿ ಮಾಡ್ತಾ ಇದೆ, ಆದರೂ ಸಹಿತ ನಿನಗಿನ್ನೂ ಬುದ್ಧಿ ಬರಲಿಲ್ಲ, ಇಷ್ಟೆಲ್ಲ ಆಗ್ತಾ ಇದೆ ನಿನ್ನ ಮೇಲೆ ಪ್ರಕೃತಿಯಿಂದ ಇಷ್ಟೆಲ್ಲ ಸಮಸ್ಯೆ ಅನ್ಬೋದಿದೆಯಲ್ಲ, ಮತ್ತು ನೀನು ಪರಿಸರವನ್ನು ನಾಶ ಮಾಡಕ್ಕೆ ಬರುತ್ತೀಯಲ್ಲ, ನಿನಗಿನ್ನೂ ಬುದ್ಧಿ ಬರಲಿಲ್ಲವಾ ಅಂತ ಇಲ್ಲಿ ಮೊಲ ಕೇಳುತ್ತಾ ಮುಂದೆ ಹೇಳುತ್ತೆ, ಈ ಪ್ರಕೃತಿಯಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಂತಹ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಂದರೆ ಅತಿವೃಷ್ಟಿ ಅಂದರೆ ಮಿತಿ ಮೀರಿದ ಮಳೆ, ಅನಾವೃಷ್ಟಿ ಅಂದರೆ ಮಳೆ ಬಾರದೇ ಇರೋದು. ಮಕ್ಕಳೇ ನೀವೆಲ್ಲ ಈ ನೋಡ್ತಾ ಇರ್ಬೋದು ಟಿವಿಗಳಲ್ಲಿ, ಉತ್ತರ ಕರ್ನಾಟಕ ಭಾಗ ಅಥವಾ ಆಂಧ್ರ ಪ್ರದೇಶ ತೆಲಂಗಾಣ ಒಡಿಶಾ ರಾಜ್ಯಗಳಲ್ಲಿ ಈ ಮಳೆ ಹೇಗೆ ಒಂದು ರುದ್ರ ನರ್ತನವನ್ನು ಮಾಡ್ತಾ ಇದೆ, ಅಲ್ಲಿ ಜನರ ಜೀವನವನ್ನು ಹೇಗೆ ನಾಶ ಮಾಡ್ತಾ ಇದೆ ಅನ್ನೋದನ್ನು ಪ್ರಸ್ತುತದಲ್ಲಿ ನಾವು ಈ ಒಂದು 3-4 ದಿನಗಳಲ್ಲಿ ನಾವು ಟಿವಿಗಳಲ್ಲಿ ನೋಡ್ತಾ ಇದ್ದೇವೆ ಅಲ್ವಾ. ಹೋದ ವರ್ಷ ಇಲ್ಲಿಯೂ ಸಹಿತ ಅದೇ ರೀತಿಯಾಗಿತ್ತು, ನೋಡಿದ್ದೀರಿ ನೀವೆಲ್ಲ, ನದಿ ಹಳ್ಳ ಕೊಳ್ಳಗಳೆಲ್ಲವೂ ತುಂಬಿ ಹರಿತಾ ಇತ್ತು. ಅಂತಹ ಒಂದು ಸ್ಥಿತಿಯನ್ನು ನಾವು ಅತಿವೃಷ್ಟಿ ಅಂದರೆ ಮಳೆ ಬೇಕಾದಷ್ಟು ನಮ್ಮ ಒಂದು ಪ್ರಕೃತಿಯ ಹವಾಮಾನ ಗುಣಕ್ಕೆ ಅನುಗುಣವಾಗಿ ಎಷ್ಟು ಮಳೆ ಆಗಬೇಕೋ ಅಷ್ಟು ಮಳೆಗಿಂತ ಹೆಚ್ಚಾದರೆ ಅದನ್ನು ನಾವು ಅತಿವೃಷ್ಟಿ ಮಳೆ ಅಂತ ಕರಿತೇವೆ. ಈ ಅತಿವೃಷ್ಟಿ ಮಳೆಯಿಂದ ನಮಗೆ ಹಲವಾರು ತೊಂದರೆಗಳು, ಮನೆ ಮಠ ಆಸ್ತಿ ಪಾಸ್ತಿ ಬೆಳೆ ಎಲ್ಲ ನಾಶ ಆಗುತ್ತೆ, ನಮಗೆ ಹಲವಾರು ಸಂಕಟಗಳು ಉಂಟಾಗ್ತವೆ. ಇದು ಒಂದು ಕಡೆ ಆದರೆ ಇನ್ನೊಂದು ಅನಾವೃಷ್ಟಿ ಅಂತ ಅಂದರೆ ಮಳೆ ಬಾರದೇ ಇರೋದು, ಅಂದರೆ ಆ ಒಂದು ಹವಾಮಾನಕ್ಕೆ ಅಥವಾ ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ಆಯಾ ತಿಂಗಳಲ್ಲಿ ಮಳೆ ಆಗಬೇಕಾದಂತಹ ಎಷ್ಟು ಪ್ರಮಾಣ ಮಳೆ ಆಗಬೇಕು ಅದಕ್ಕೆ ಅಷ್ಟು ಮಳೆ ಆಗದೇ ಇದ್ದರೆ ಅದನ್ನು ನಾವು ಅನಾವೃಷ್ಟಿ ಅಂತ ಹೇಳ್ತೇವೆ. ಮಳೆ ಆಗದೇ ಇದ್ರೆ ಅದನ್ನು ಅನಾವೃಷ್ಟಿ ಅಂತ ಹೇಳ್ತೇವೆ. ಅತಿ ಹೆಚ್ಚು ಮಳೆ ಆದರೆ ಅತಿವೃಷ್ಟಿ, ಮಳೆ ಆಗದೇ ಇದ್ದರೆ ಅದನ್ನು ನಾವು ಅನಾವೃಷ್ಟಿ ಅಂತ ಹೇಳ್ತೇವೆ. ಈ ಎರಡರಿಂದಲೂ ಸಹಿತ ಇಲ್ಲಿ ಸಾವು ನೋವುಗಳು ಉಂಟಾಗ್ತವೆ. ಒಂದು ಕಡೆ ಮಳೆ ಹೆಚ್ಚಾದರೂ ಸಹಿತ ಸಾವು ನೋವುತ್ತವೆ, ಇನ್ನೊಂದು ಕಡೆ ಮಳೆ ಆಗದಿದ್ದರೂ ಸಹಿತ ಸಾವು ನೋವುಗಳು ಸಂಭವಿಸ್ತವೆ.
ಇಷ್ಟಾದರೂ ಸಹಿತ ನೀನು ಕಾಡು ನಾಶಕ್ಕೆ ಮುಂದಾಗಿವೆಯಲ್ಲ, ಮತ್ತನೇ ಕಾಡನ್ನು ನಾಶ ಮಾಡ್ತಾ ಇದೆಯಾ ಅಂದ್ರೆ, ಕಾಡು ಇದ್ರೆ ಮಳೆ, ಮಳೆ ಇದ್ರೆ ಬೆಳೆ, ಕಾಡು ಇರಲೇಬೇಕು. ಆ ಕಾಡಿನಿಂದಲೇ ನಮಗೆ ಮಳೆ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಅಂತ ಕಾಡು ಇಲ್ಲದೇ ಇರೋದ್ರಿಂದ ನೀನು ಮತ್ತೆ ಆ ಮಳೆ ಆಗೋದಿಲ್ಲ. ಇದೇ ಅತಿವೃಷ್ಟಿ ಅನಾವೃಷ್ಟಿ ಆಗೋ ಕಾರಣ ಏನಪ್ಪಂದ್ರೆ ಪರಿಸರ ನಾಶ. ಈ ಪರಿಸರ ನಾಶದಿಂದ ಇಷ್ಟೆಲ್ಲ ಸಾವುಗಳಾಗಿದ್ರೂ ಸಹಿತ ಮತ್ತು ನೀನು ಕಾಡು ನಾಶಕ್ಕೆ ಮುಂದಾಗಿರುವೆಯಲ್ಲ ಅಂತ ಹೇಳ್ತಾ, ಸಿ ಅವಿವೇಕಿ ಅಂದ್ರೆ ಅವಿವೇಕಿ ಅಂದ್ರೆ ನಿನಗೆ ಬುದ್ಧಿ ಇಲ್ಲದವರು. ನಿನಗೆ ಎಷ್ಟೇ ಹೇಳಿದ್ರು ಸಹಿತ ನಿನಗೆ ಬುದ್ಧಿ ಬರೋದಿಲ್ಲ. ಪ್ರಕೃತಿ ಎಷ್ಟೇ ರೀತಿ ನಿನ್ನ ಮೇಲೆ ದೌರ್ಜನ್ಯವನ್ನ ಅಥವಾ ಒಂದು ಅನಾಹುತಗಳನ್ನು ಸೃಷ್ಟಿ ಮಾಡಿ ನಿನಗೆ ಸಾವು ನೋವನ್ನು ಉಂಟು ಮಾಡ್ತಾ ಇದ್ರು ಸಹಿತ ಇದು ನನಗಾಗಿಲ್ಲ, ಬೇರೆಗಾಗಿದೆ ಅಂತ ತಿಳ್ಕೊಂಡು ಮತ್ತೆ ಪರಿಸರ ನಾಶಕ್ಕೆ ಮುಂದಾಗಿವೆಯಲ್ಲ ಅಂತ ಇಲ್ಲೇ ಆ ಮಾನವನಿಗೆ ಮೊಲ ಹೇಳುತ್ತೆ. ಆ ಮೊಲದ ಮಾತಿಗೆ ಪ್ರತ್ಯುತ್ತರವಾಗಿ ಮಾನವ ಈ ರೀತಿ ಹೇಳ್ತಾನೆ. ಮಾನವ ಅಂಜುಬೃಕ ಪ್ರಾಣಿ, ನೀನು ಮಾನವನನ್ನು ಅವಿವೇಕಿಯಲ್ಲಿವೆಯ? ನನ್ನ ಬುದ್ಧಿವಂತಿಕೆ ನಿನಗೇನು ಗೊತ್ತು? ಇಲ್ಲಿ ಮಾನವ ಮೊಲಕ್ಕೆ ಉತ್ತರ ಕೊಡ್ತಾನೆ, ಏ ಅಂಜುಬೃಕ ಪ್ರಾಣಿ ಅಲ್ವಾ, ಮೊಲ ಸಣ್ಣ ಪ್ರಾಣಿ, ಚಿಕ್ಕ ಪ್ರಾಣಿ ಅಲ್ವಾ. ಯಾರಾದರೂ ಬಂದ್ರೆ ತಕ್ಷಣ ಮಾಡ್ತೀವಿ, ಯಾವ್ದಾದ್ರು ಪ್ರಾಣಿ ಮನುಷ್ಯ ಬಂದ್ರೆ ತನ್ನ ಪ್ರಾಣದ ಉಳಿಸಿಕೊಳ್ಳೋಕೆ ಮಾಡ್ತದ್ದು ಪಲಾಯನವನ್ನ ಮಾಡುತ್ತೆ, ಹೆದರ್ಕೊಂಡು ಓಡೋಗುತ್ತೆ. ಅಂತಹ ಅಂಜುಬೃಕ ಪ್ರಾಣಿಯ ಹೆದರುವಂತ ಪ್ರಾಣಿಗೆ ನೀನು ಮಾನವನನ್ನ ನಮ್ಮನ್ನು ನೀ ಏನಿದೆಯ ಅವಿವೇಕಿ ಅಂತ ಇದೆಯಲ್ಲ, ಬುದ್ಧಿ ಇಲ್ಲದವನು ಅಂತಿದೆಯಲ್ಲ, ನಮ್ಮ ಬುದ್ಧಿವಂತಿಕೆಯ ಬಗ್ಗೆ ನಿನಗೇನು ಗೊತ್ತು? ನನ್ನ ಬುದ್ಧಿವಂತಿಕೆ ನಿನಗೇನು ಗೊತ್ತು? ಮನುಷ್ಯರ ಮಾನವರ ಬುದ್ಧಿವಂತಿಕೆ ಬಗ್ಗೆ ನಿನಗೇನು ಗೊತ್ತು ಅಂತ ಆ ಮನವನ್ನ ಪ್ರಶ್ನೆಯನ್ನು ಮಾಡ್ತಾನೆ. ಹೆಂಗಂದ್ರೆ ತಾನು ಮರವನ ಕಡೆ ಇರತಕ್ಕಂತಹ ಕೊಡಲಿ, ಆ ಕೊಡಲಿಯನ್ನ ಹೆಗಲ ಮೇಲೆ ಇಟ್ಟುಕೊಂಡು ಭಕ್ತಿನಿಂದ ಏನಿವನೇ ಒಂದು ಶ್ರೇಷ್ಠ ಅನ್ನೋ ರೀತಿಯಲ್ಲೇ ಭಕ್ತಿನಿಂದ ಏನ್ ಮಾಡ್ತಾನೆ ಅಂದ್ರೆ ಒಂದು ಭಾವ ಮೂಲಕ ಏನ್ ಮಾಡ್ತಾನೆ, ಕೊಡಲಿಯನ್ನು ಹೆಗಲ ಇಟ್ಟುಕೊಂಡು ಉತ್ತರವನ್ನು ನೀಡ್ತಾನೆ. ನಂತರದಲ್ಲಿ ಇನ್ನೊಂದು ಪ್ರಾಣಿ ಮನುಷ್ಯನ ವಿರುದ್ಧ ಹೇಳುತ್ತೆ, ಜಿಂಕೆ. ಹೇಳಪ್ಪ ನಿನ್ನ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ. ಹೇಳಪ್ಪ ಮಾನವ ನಿನ್ನ ಬುದ್ಧಿವಂತಿಕೆ ನಿಮಗೇನು ಅಂತ ಕೇಳಿದ್ರಲ್ಲ ಪ್ರಾಣಿಗಳಿಗೆ, ಹಾಗಾದ್ರೆ ನಿನ್ನ ಬುದ್ಧಿವಂತಿಕೆ ಎಂತ ಅನ್ನೋದನ್ನ ನಮ್ಮನ್ನು ಸ್ವಲ್ಪ ತಿಳಿಸು, ನಾನು ಸಹಿತ ತಿಳ್ಕೊಳ್ಳುತ್ತೇವೆ ಅಂತ ಇಲ್ಲಿ ಜಿಂಕೆ ಹೇಳುತ್ತೆ. ಅದಕ್ಕೆ ಮಾನವ ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸುತ್ತೇವೆ, ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? ಜಿಂಕೆ ಕೇಳಿದಂತಹ ಪ್ರಶ್ನೆಗೆ ಮಾನವ ಉತ್ತರ ಕೊಡ್ತಾನೆ, ಹೇಳಪ್ಪ ನಿನ್ನ ಬುದ್ಧಿವಂತಿಕೆಯನ್ನು ನಾನು ಸ್ವಲ್ಪ ತಿಳಿಯುತ್ತೇನೆ ಅಂತ ಏನೋ ಜಿಂಕೆ ಹೇಳುತ್ತಲ್ಲ, ಅದಕ್ಕೆ ಮಾನವ ಪ್ರತ್ಯುತ್ತರವಾಗಿ ಉತ್ತರವನ್ನು ಕೊಡ್ತಾನೆ. ಏನಂದ್ರೆ ಆಕಾಶದಲ್ಲಿ ಹಾರುವ ವಿಮಾನವನ್ನ, ನೀರಿನ ಮೇಲೆ ತೇಲುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇವೆ, ಇದಿಷ್ಟು ಸಾಕಲ್ಲವೇ ನಿಮಗೆ ನಮ್ಮ ಬುದ್ಧಿವಂತಿಕೆಯ ಒಂದು ತಿಳಿಸೋದಕ್ಕೆ? ಇವೆರಡೇ ಉದಾಹರಣೆ ಸಾಕು. ಒಂದು ಆಕಾಶದ ಎತ್ತರಕ್ಕೆ ಮೇಲೆ ಹಾಕತಕ್ಕಂತಹ ವಿಮಾನಗಳು, ಇನ್ನೊಂದು ನೀರಿನ ಮೇಲೆ ತೇಲತಕ್ಕಂತಹ ದೋಣಿಗಳು ಹಡಗುಗಳು, ಇವೆರಡೇ ಸಾಕು ನಮ್ಮ ಬುದ್ಧಿವಂತಿಕೆ ಎಷ್ಟೈತೆ ಅನ್ನೋದಕ್ಕೆ ತಿಳಿಸೋಕೆ ಅಂತ ಇಲ್ಲಿ ಮಾನವ ಹೇಳ್ತಾನೆ. ಅದಕ್ಕೆ ಪ್ರಾಣಿಗಳ ಬುದ್ಧಿವಂತ ಪ್ರಾಣಿಯಾದಂತಹ ನರಿ ಹೇಳುತ್ತೆ, ಕತ್ತನ್ನು ಮೇಲೆತ್ತಿ ಮುದುರಿಸುತ್ತಾ, ಪಕ್ಷಿಯನ್ನು ನೋಡಿ ವಿಮಾನವನ್ನು, ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ, ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು, ನಿಮ್ಮ ಸ್ವಂತಿಕೆ ಏನು ಅಂತ ಈ ನರಿ ಕೇಳುತ್ತೆ. ಅಂದ್ರೆ ಜಿಂಕೆಯ ಪ್ರಶ್ನೆಗೆ ಮಾನವ ಏನು ಉತ್ತರ ಕೊಟ್ಟಲ್ಲ, ಆ ಉತ್ತರ ನಂತರದಲ್ಲಿ ನರಿ ಹೇಳುತ್ತೆ, ಭಕ್ತನ ಮೇಲೆತ್ತಿ ನಾನು ಬರುವುದರಿಂದ ಒಂದು ಮೇಲೆತ್ತಿ ಹೇಳುತ್ತೆ, ಪಕ್ಷಿಯನ್ನು ನೋಡಿ ಮಾನವನ್ನ, ಪಕ್ಷಿ ಹಾರೋದನ್ನು ಮಾನವ ನೋಡಿದ, ಹಾರೋದನ್ನು ನೋಡಿ 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 ನಾನು ಸಹಿತ ಪಕ್ಷಿ ಅಂತ ಆಕಾಶದಲ್ಲಿ ಹಾರಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಈ ಮಾನವನ್ನ ಕಂಡಿಡಿತಾರೆ. ಹಾಗೆ ನೀರಿನ ಮೇಲೆ ನೀರಿನೊಳಗೆ ಜಲಚರ ಪ್ರಾಣಿಗಳು, ಮೀನು ಮೊಸಳೆ ಈ ತರದ ಜಲಚರ ಪ್ರಾಣಿಗಳು, ನೀರಲ್ಲಿ ವಾಸಿಸುವ ಪ್ರಾಣಿಗಳನ್ನು ನೋಡಿ ಅವುಗಳು ಈಜುವುದನ್ನು ನೋಡಿ ಆ ಮನುಷ್ಯ ಏನ್ ಮಾಡ್ತಾನೆ, ಈ ದೋಣಿಗಳನ್ನ ಹಡಗುಗಳನ್ನ ಮತ್ತೆ ಜಲಸಂಚಾರ ವಸ್ತುಗಳನ್ನ ಕಂಡುಹಿಡಿತಾನೆ. ಅದಕ್ಕೆ ಇಲ್ಲಿ ನೆರೆ ಹೇಳುತ್ತೆ, ಇದರಲ್ಲಿ ಏನಿದೆ ನಿಮ್ಮ ಸ್ವಂತಿಕೆ, ಇದರಲ್ಲಿ ಏನಿದೆ ನಿಮ್ಮದು,
ನಿಮ್ಮದು ಅನ್ನೋದು ಏನೂ ಇಲ್ಲ ಇಲ್ಲಿ. ಇದೆಲ್ಲವೂ ಸಹಿತ ಪ್ರಕೃತಿ ಪ್ರಕೃತಿ ಇರ್ತಕ್ಕಂತಹ ಪ್ರಾಣಿ ಪಕ್ಷಿಗಳನ್ನ ನೋಡಿ ಕಲ್ತಿರೋದು ಹೊರತು ಇದರಲ್ಲಿ ಯಾವುದೂ ಸಹಿತ ನಿನ್ನದು ಅನ್ನೋದಿಲ್ಲ ಅಥವಾ ಸ್ವಂತಿಕೆ ಅನ್ನೋದು ಇಲ್ಲ ಅಂತ ಇಲ್ಲಿ ನರಿ ಹೇಳುತ್ತೆ. ನರಿಯ ಮಾತಿಗೆ ಮತ್ತೆ ಮಾನವ ಹೇಳ್ತಾನೆ, ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ. ಮಂಕಾದ ಅಂತಂದ್ರೆ ಚುರುಕಿರುವಲ್ಲಿರ್ತಕ್ಕಂಥ ಜಡವಾಗಿಟ್ಟ, ಅಂದ್ರೆ ತನಗೆ ಸೋಲ್ತಾಯಿದ್ದೀನಿ, ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆ ಇದೆ ಅನ್ನೋ ನಮಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ಮಂಕಾದ, ಆದ್ರೆ ಅದನ್ನ ತೋರಿಸ್ಕೊಳ್ಳಿಲ್ಲ. ಅವನು ಮುಂದೆ ಹೇಳ್ತಾನೆ, ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ, ನಿಮಗಿದು ತಿಳಿಯದೆ ಹೇಳ್ತಾನೆ. ಹರಿಯ ಉತ್ತರಕ್ಕೆ ಮತ್ತೆ ಅವನು ಉತ್ತರ ಹೇಳ್ತಾನೆ, ಮಂಕಾಗಿದ್ರು ಸಹಿತ ಚುರುಕಿಲ್ಲದೆ ಅದೇ ಸೋಲ್ತಾ ಇದ್ದೀನಿ, ಅವುಗಳ ಬುದ್ಧಿ ಮತ್ತು ಪ್ರಾಣಿಗಳ ಒಂದು ಬುದ್ಧಿಶಕ್ತಿ ಗೊತ್ತಾಗತ್ತೆ, ಎಷ್ಟು ರೀತಿಯಲ್ಲಿ ಆಗ ಮಾಡ್ತೇವೆ ಗೊತ್ತಾದರೂ ಸಹಿತ, ಆದರೆ ನನ್ನಲ್ಲಿ ಆ ಸೋಲಿಕೆ ಇಲ್ಲವೋ ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ಳುತ್ತಾ ಹೇಳ್ತಾನೆ. ನಾವು ಸುಂದರವಾಗಿ ಕಾಣಲು ಈ ಉಡುಗೆ ತೊಡುಗೆಗಳನ್ನು ನಾವು ಧರಿಸಿದ್ದೇವೆ, ನಿಮಗಿದು ತಿಳಿಯಿದೆ. ಇದು ನಿಮಗೆ ತಿಳಿಯದ ನೋಡಿ, ನಾವೆಷ್ಟು ಚೆನ್ನಾಗಿ ಈ ಉಡುಗೆಗಳನ್ನ ಅಂದ್ರೆ ಡ್ರೆಸ್ಗಳನ್ನ ಬಟ್ಟೆಗಳನ್ನ ತಗೊಂಡಿದ್ದೇವೆ, ಮ್ಯಾಚಿಂಗ್ ಆಗಿ ಅಂದವಾಗಿ ಕಾಣಲು ಸುಂದರವಾಗಿ ಕಾಣಲು ಪ್ಯಾಂಟು ಶರ್ಟ್ಗಳನ್ನ ಹಾಕ್ತೇವೆ ಅಲ್ವಾ, ಮತ್ತೆ ಟೈ ಕೋಟ್ ಬೇರೆ ಬೇರೆ ರೀತಿಯ ಧರಿಸುಗಳನ್ನು ನಾವು ಧರಿಸುತ್ತೇವೆ, ಆದ್ರೆ ನೀವು ಧರಿಸೋದಿಲ್ಲ ಅಂತ ಅನ್ನೋ ಉತ್ತರದಲ್ಲಿ ಮಾನವ ಪ್ರಾಣಿಗಳಿಗೆ ಹೇಳುತ್ತೆ. ಅದಕ್ಕೆ ಜಿಂಕೆ, ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೋ, ನಿಮ್ಮ ಬಟ್ಟೆಯಲ್ಲಿ ವಿಶೇಷ ಪ್ರಾಣಿ ಪಕ್ಷಿ ಕೀಟಗಳ ಮೈ ಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ, ಸಹಜ ಸೌಂದರ್ಯ ನಮ್ಮದು ತಿಳಿಯಿದೆ. ಏ ಮಾನವ, ನೀನು ಬಟ್ಟೆಯನ್ನು ಧರಿಸುತ್ತಿದ್ಯಾ ಅಂತ ಹೇಳ್ತಿದ್ದೀರ, ಮೊದಲು ನೀನು ಹೇಗೆ ಇದ್ದೆ, ಯಾವ ರೀತಿ ನೀನು ಬಟ್ಟೆಯನ್ನು ಧರಿಸ್ತಾ ಇದ್ದನ್ನ ನೆನಪಿಸಿಕೋ. ಅಂದ್ರೆ ನಿಮ್ಮ ಪೂರ್ವಜರು ಅಥವಾ ಆದಿ ಜನಾಂಗದವರು ಯಾವ ರೀತಿ ಇದ್ರು ಅನ್ನೋದನ್ನ ನೆನಪಿಸಿಕೋ. ಮಕ್ಕಳೇ, ಅವಾಗಿನ ಆದಿ ಜನರು ಅಥವಾ ನಮ್ಮ ಪೂರ್ವಜರು ಹಿಂದಿನ ತಲೆಮಾರಿನವರು ಕಾಡಿನಲ್ಲಿ ವಾಸವಾಗ್ತಾ ಇದ್ರು, ಅನಿವಾರಿಗಳಾಗಿದ್ರು. ಅವ್ರೇನ್ ಮಾಡ್ತಾ ಇದ್ರು, ಆ ಪ್ರಕೃತಿಯ ಚಳಿಯನ್ನ ತಿಳ್ಕೊಳ್ಳೋಕೋಸ್ಕರವಾಗಿ ಹೇಳ್ತಂದ್ರೆ ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು. ಆ ಪ್ರಾಣಿಗಳ ಚರ್ಮವನ್ನು, ಹುಲಿ ಸಿಂಹ ಈ ತರದ ಪ್ರಾಣಿಗಳ ಚರ್ಮವನ್ನೇ ಮಾಡ್ತಾ ಇದ್ರು ಅಂದ್ರೆ ತಮ್ಮ ಉಡುಪನ್ನಾಗಿ ಅವರು ಧರಿಸ್ತಾ ಇದ್ರು. ಅದನ್ನ ಹೇಳುತ್ತೆ ಇಲ್ಲಿ ಜಿಂಕೆ, ಮೊದಲೇ ನೀನು ಅಥವಾ ಪೂರ್ವ ಮಾನವರು ಏನ್ ಮಾಡ್ತಾ ಇದ್ರು, ಕಾಡಿನಲ್ಲಿ ವಾಸ ಮಾಡ್ತಾ ನಮ್ಮ ಪ್ರಾಣಿಗಳ ಚರ್ಮವನ್ನೇ ಧರಿಸ್ತಾ ಇದ್ರು ಒಂದು. ನಂತರದಲ್ಲಿ ನೀನು ನಂತರದಲ್ಲಿ ಏನ್ ಮಾಡಿದೆ, ಬಟ್ಟೆಯನ್ನು ಕಂಡುಕೊಂಡೆ. ಆ ಬಟ್ಟೆಯನ್ನು ಕಂಡುಕೊಂಡ ನಂತರದಲ್ಲಿ ಏನ್ ಮಾಡಿದೆ, ನಮ್ಮಗಳ ಹಾಗೆ ಬಣ್ಣ ಬಣ್ಣದ ಪಕ್ಷಿಗಳ ಹಾಗೆ ಬಣ್ಣ ಬಣ್ಣದ ಪ್ರಾಣಿಗಳ ಹಾಗೆ ಕಾಣುವ ಉದ್ದೇಶ ಇಟ್ಕೊಂಡು ಏನ್ ಮಾಡಿದೆ, ಬಟ್ಟೆಗಳ ನೀನು ಸಿಂಪಡಿಸಿದೆ. ನಾವೆಲ್ಲ ಬಣ್ಣ ಬಣ್ಣದ ಬಟ್ಟೆಗಳ ಇವೆಲ್ಲವೂ ಸಹಿತ ಪ್ರಾಣಿ ಪಕ್ಷಿಗಳ ಒಂದು ಆ ಬಟ್ಟೆ ಬಣ್ಣವನ್ನು ನೋಡಿ, ಅವಳ ಚರ್ಮದ ಬಣ್ಣವನ್ನು ನೋಡಿ ನಾವು ಸಿದ್ಧಪಡಿಸ್ಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಹೇಳುತ್ತೆ, ನಮ್ಮಂತೆ ಕಾಣಲು ಏನ್ ಮಾಡಿದೆ ನೀನು, ಬಟ್ಟೆಗಳನ್ನ ಬಣ್ಣ ಬಣ್ಣಗಳ ಬಟ್ಟೆಗಳನ್ನ ಸಿದ್ಧಪಡಿಸಿರುವೆ, ಸಹಜ ಸೌಂದರ್ಯ ನನ್ನದು ನಿಮ್ಮದು ಅಲ್ಲ. ನಾವು ಸುಂದರವಾಗಿ ಚಂದವಾಗಿ ಕಾಣ್ತಿದ್ದೇವೆ, ಯಾವುದೇ ಬಟ್ಟೆ ಇಲ್ಲದನೆ ಕಾಣ್ತಿದ್ದೇವೆ, ಆದ್ರೆ ನೀನೇ ಮಾಡ್ತಿದ್ಯಾ, ನಿನ್ನ ಅಂದ ಚಂದವನ್ನು ಕಾಣಿಸ್ಕೊಳ್ಳೋಕೋಸ್ಕರವಾಗಿ ಸುಂದರವಾಗಿ ಕಾಣಿಸೋದಕ್ಕೋಸ್ಕರವಾಗಿ ನೀನ್ ಮಾಡ್ತಿದ್ಯಾ, ಬಟ್ಟೆಗಳನ್ನ ಧರಿಸ್ತಿದ್ದೀಯಾ. ನಿಜವಾದ ಸೌಂದರ್ಯ, ಸಹಜವಾಗಿರ್ತಕ್ಕಂಥ ಸೌಂದರ್ಯ, ನೈಜವಾಗಿರ್ತಕ್ಕಂಥ ಸೌಂದರ್ಯ ನಮ್ಮದು ಹೊರತು ನಿಮ್ಮದು ಅಲ್ಲ ಅಂತ ಇಲ್ಲಿ ಜಿಂಕೆ ಹೇಳುತ್ತೆ. ಅದಕ್ಕೆ ಕೋತಿ ಕೊಂಬೆಯನ್ನು ಹಿಡಿದು ಜೋತಾಡುತ್ತಾ, ಕೋತಿ ನುಡಿರಲ್ಲ ಮಂದ ಒಂದು ಮರವನ್ನು ಕೊಂಬೆ ಹಿಡ್ಕೊಂಡು ಜೋತಾಡ್ಕೊಳ್ತಾ ಇಲ್ಲಿ ಹೇಳುತ್ತೆ, ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ. ಇಲ್ಲಿ ಕೋತಿ ಹೇಳುತ್ತೆ ಮನುಷ್ಯನಿಗೆ, ಏ ಮಾನವ, ಎಲ್ಲಿದೆ ನಿಮ್ಮ ಸ್ವಂತಿಕೆ, ಎಲ್ಲಿದೆ ನಿಮ್ಮ ನೈಜವಾಗಿರ್ತಕ್ಕಂತಹ ಒಂದು ಜೀವನ ಪದ್ಧತಿ, ಎಲ್ಲವನ್ನು ನೀನು ಈ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ನೋಡಿ ಕಲಿತಾ ಇದೀಯಾ ಅಂತ ಹೇಳುತ್ತೆ. ಇನ್ನೊಂದು ಹೇಳಿ ನಾವು ಹೇಳ್ತೀವಿ ನೋಡೋಣ, ನಾವು ಯಾರಾದರೂ ವರ್ಣನೆ ಮಾಡಬೇಕಾದ್ರೆ ಅವರ ಕಣ್ಣ
ನನ್ನ ಚಿಂಕಿ ಹೊರಿಸ್ತವೆ, ಏನು ನಿನ್ನ ಕಣ್ಣುಗಳು ಚಿಂಕಿಯ ತರ ಇದ್ದಾವೆ ಅಲ್ವಾ. ನೋಡು ಅಷ್ಟೇ ಅಲ್ಲ, ನಡೆಯುವುದನ್ನ ನವಿಲಿನ ನಡಿಗೆ ಅಂತ ಹೇಳ್ತವೆ, ಮಾತಾಡುವುದು ಸುಂದರವಾಗಿರುತ್ತೆ, ಹಾಡುವುದು ಇಂಪಾಗಿದ್ರೆ ಹೋಗಲಿಯ ಧ್ವನಿ ಅಂತ ಹೇಳ್ತವೆ ಅಲ್ವಾ. ಹೀಗೆ ನಮ್ಮ ಮಾನವನ ದೇಹದ ಹಲವಾರು ರಂಗಗಳನ್ನ ಈ ಪ್ರಾಣಿ ಪಕ್ಷಿಗಳಿಗೆ ನಾವು ತೋರಿಸ್ತೇವೆ. ಅದಕ್ಕೆ ಹೇಳುತ್ತೆ, ಕೋತಿ ನಿನ್ನ ಕಣ್ಣುಗಳು ಜಿಂಕೆ ತರ ಅಂತ ಹೇಳ್ತೀಯಾ, ನಿನ್ನ ನಡಿಗೆ ನವಿಲಿನ ನಡಿಗೆ ಅಂತ ಹೇಳ್ತೀಯಾ, ಮತ್ತೆ ನಿನ್ನ ಧ್ವನಿ ಹೋಗಲಿಯ ಧ್ವನಿ ಅಂತ ಹೇಳ್ತೀಯಾ. ಹಾಗಾದ್ರೆ ಇವೆಲ್ಲವೂ ಸಹಿತ ಪ್ರಾಣಿ ಪಕ್ಷಿಗಳವೇ, ಅವನ್ನು ನೋಡಿ ನೀನು ಕಲ್ತಿದ್ದೀಯ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ನೋಡು ಇಷ್ಟೆಲ್ಲ ನಾವು ಸ್ವಾಭಾವಿಕ ನಾವು ಹೊಂದಿದ್ದೇವೆ, ಪ್ರಾಣಿ ಪಕ್ಷಿಗಳು ಸ್ವಾಭಾವಿಕ ಹೊಂದಿದ್ದೇವೆ. ಹಾಗಾಗಿ ನಾವು ಸುಂದರವೋ ಅಥವಾ ನೀನು ಸುಂದರವೋ ನೀನು ತಿಳಿದುಕೋ ಅಂತ ಇಲ್ಲಿ ಕೋತಿ ಹೇಳುತ್ತೆ. ನಂತರದಲ್ಲಿ ಕಾಡು ಹಂದಿ ಹೇಳುತ್ತೆ, ಗುಟುರು ಹಾಕುತ್ತ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ, ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತವೆ. ಇದೇಕೆ ನಿಮಗೆ ತಿಳಿದಿಲ್ಲವೇ, ಇದೇಕೆ ನಿಮಗೆ ತಿಳಿಯುತ್ತಿಲ್ಲ? ಕಾಡು ಹಂದಿ ಹೇಳುತ್ತೆ, ಗುಟುರು ಹಾಕುತ್ತ ನಿಮಗೆ ಬೇಕಾದ ಅಗತ್ಯ ವಸ್ತುಗಳು, ಬಟ್ಟೆಗಳಾಗಿರ್ಬೋದು, ಆಹಾರ ಧಾನ್ಯಗಳಾಗಿರ್ಬೋದು, ಆ ಸಾರಿಗೆ ವಸ್ತುಗಳಾಗಿರ್ಬೋದು, ನಮ್ಮ ಏನು ಜೀವನಕ್ಕೆ ಏನು ಅವಶ್ಯಕವಾಗಿ ಬೇಕಾಗಿದೆಯಲ್ಲ ಅವರನ್ನು ಉತ್ಪಾದಿಸಲು ಏನು ಮಾಡಿದ್ದೇವೆ ಅಂದರೆ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ಕೊಂಡಿದ್ದೇವೆ ಅಲ್ವಾ. ಮಕ್ಕಳೇ, ನದಿಯ ಮೂಲದಲ್ಲಿ, ನದಿಯ ಪ್ರದೇಶದಲ್ಲಿ ಏನು ಮಾಡ್ತವೆ, ಕಾರ್ಖಾನೆಗಳನ್ನು ನಾವು ತಯಾರು ಮಾಡ್ಕೊಂಡಿದ್ದೇವೆ. ಆ ಕಾರ್ಖಾನೆಗಳು ಏನು ಮಾಡ್ತವೆ, ತನಗೆ ಬೇಕಾದಂತಹ ಮಾಲಿನ್ಯರಾಗಿದ್ದ ಶುದ್ಧವಾದಂಥ ವಸ್ತುವನ್ನು ತೆಗೆದುಕೊಳ್ಳುತ್ತೆ, ಅಶುದ್ಧವಾಗಿ ಪರಿಸರಕ್ಕೆ ಹಲವಾರು ವಸ್ತುಗಳನ್ನು ಅದು ನೀಡುತ್ತೆ, ಬಗೆಯನ್ನು ನೀಡುತ್ತೆ, ಕಲ್ಮಿಶವಂಥ ನೀರನ್ನು ಹೊರಹಾಕುತ್ತೆ. ಹೀಗೆ ಹಲವಾರು ರೀತಿಯ ಮಾಲಿನ್ಯಗಳನ್ನು ನಮ್ಮ ಪರಿಸರಕ್ಕೆ ಅದು ಹೊರಬಿಡುತ್ತೆ. ಇದರಿಂದ ಏನಾಗುತ್ತೆ, ಆ ಕಾರ್ಖಾನೆಗಳಿರ್ತಕ್ಕಂಥ ಬಗೆಗಳು ಕಲ್ಮಶಗಳಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಅದರಲ್ಲಿ ಗಾಳಿ ಆಗ್ಬೋದು, ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಶಬ್ದ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಶಬ್ದ ಶೌಂಡ್ ಏನಂತ ಮಿಷಿನ್ ಯಂತ್ರಗಳ ಒಂದು ಶಬ್ದವೂ ಸಹಿತ ಇಲ್ಲಿ ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ಅಂದರೆ ನಿಮಗೆ ಬೇಕಾದಂಥ ವಸ್ತುಗಳನ್ನು ಉತ್ಪಾದನೆ ಮಾಡಲು ನೀನು ಸ್ಥಾಪನೆ ಮಾಡತಕ್ಕಂಥ ಕಾರ್ಖಾನೆಗಳಿಂದ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ, ಇದಿಲ್ಲೂ ನಿಮಗೆ ತಿಳುವಳಿಕೆ ಬಂದಿಲ್ಲಲ್ಲ ಅಂತ ಮನುಷ್ಯನಿಗೆ ಕಾಡು ಎಂದು ಹೇಳುತ್ತೆ. ಮಾನವ ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸುಗುತ್ತಿರುವುದು ಮನವರಿಕೆಯಾಯಿತು, ಆದರೂ ತೋರ್ಪಡಿಸಿಕೊಳ್ಳದೆ ಬಯಲಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು, ನಾವು ಕೊಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ, ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ. ಪ್ರಾಣಿಗಳ ಒಗ್ಗಟ್ಟು ಅಲ್ಲಿ ನೋಡಿ, ಜಿಂಕೆ, ಮೊಲ, ಕೋತಿ, ಎಲ್ಲ ಪ್ರಾಣಿಗಳು ಒಗ್ಗಟ್ಟಾಗಿ ಮನುಷ್ಯನಿಗೆ ಹೇಗಾದರೂ ಮಾಡಿ ತಿಳುವಳಿಕೆಯನ್ನು ಮುಗಿಸಲೇಬೇಕು, ಅವನ ಅರಿವನ್ನು ಉಂಟು ಮಾಡಬೇಕಂತ ಒಗ್ಗಟ್ಟಾಗಿ ಎಲ್ಲ ಒಂದವಾಗಿ ಇಲ್ಲಿ ಮಾತನಾಡುವುದನ್ನು ಕಂಡಂತಹ ಮನುಷ್ಯನಿಗೆ ನಾನು ಸೋಲುತ್ತಾ ಇರುವುದು, ನಾನು ಸೋಲ್ತಾ ಇದ್ದೇನೆ ಎನ್ನುವುದು ಮನವರಿಕೆ ಆಯಿತು, ಅವನಿಗೆ ಅರಿವಿಗೆ ಬಂತು. ನೋಡಿ, ಎಲ್ಲ ಪ್ರಾಣಿಗಳು ಒಗ್ಗಟ್ಟಾಗಿ ನನ್ನನ್ನು ಸೋಲಿಸ್ತಾ ಇದ್ದಾವೆ ಅನ್ನೋದು ಅವನಿಗೆ ಗಮನಕ್ಕೆ ಬಂತು. ಸಹಿತ ಅವನನ್ನು ತೋರಿಸ್ಕೊಳ್ಳದೆ ನಾನೇ ಗೆಲ್ಲುತ್ತೇನೆ ಅನ್ನೋ ರೀತಿಯಲ್ಲಿ ಮತ್ತೆ ಪ್ರತಿವಾದಕ್ಕೆ ಮುಂದಾಗ್ತಾನೆ. ಹೇಳ್ತಾನೆ ಮನುಷ್ಯ ಪ್ರಾಣಿಗಳಿಗೆ, ಬಯಲಿನಲ್ಲಿ ವಾಸ ಮಾಡ್ತಕ್ಕಂತಹ ನಿಮಗೇನು ಗೊತ್ತಿದೆ, ನಾವು ಕೊಟ್ಟಿರ್ತಕ್ಕಂತಹ ಭವ್ಯವಾಗಿರ್ತಕ್ಕಂತಹ ಗಗನ ಚುಂಬಿಗಳಾಗಿರ್ತಕ್ಕಂತಹ ಕಟ್ಟಡಗಳ ಬಗ್ಗೆ, ಮನೆಗಳ ಬಗ್ಗೆ ನಿಮಗೇನು ಗೊತ್ತು? ನೋಡಿ, ಒಂದು ಸಾರಿ ಬಂದು ನಮ್ಮ ಮನೆಗಳನ್ನು ನೋಡಿ, ನಿಮ್ಮ ತಿಳಿಯುತ್ತೆ ನಮ್ಮ ಬುದ್ಧಿವಂತಿಕೆ ಅಂತ ಇಲ್ಲಿ ಮನುಷ್ಯ ಆ ಪ್ರಾಣಿಗಳಿಗೆ ಹೇಳ್ತಾನೆ. ಮಕ್ಕಳೇ, ಇಂದಿಗೆ ಈ ಇಷ್ಟು ಸಾಕು, ಮುಂದಿನದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಮಕ್ಕಳ ಅರ್ಥವನ್ನು ಪಡೆದುಕೊಂಡು ನೀವು ಈ ಪಾಠವನ್ನು ಬರೆಯಿರಿ, ಓದಿ ಬರೆಯಿರಿ. ಧನ್ಯವಾದಗಳು.